भारत माता की जय हर हर मोदी हर हर मोदी हर हर मोदी हर हर मोदी भारतीय जनता पक्ष के जय भारत भारतीय जनता पक्ष के जय भारत भारतीय जनता पक्ष का जय भारत हर हर मोदी हर हर मोदी हर हर मोदी हर हर मोदी बोलो भारत माता की जय 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 बोलो भारत माता के बोलो भारत माता के हर हर मोदी बोलो भारत माता की जय हर हर मोदी हर हर मोदी हर हर मोदी हर हर मोदी भारतीय जनता पक्ष के जय भारत भारतीय जनता पक्षाचा जय भारत हर हर मोदी हर हर मोदी हर हर मोदी हर हर मोदी वाइड ಉತ್ಸಾಹ ತುಂಬಿದಂತ ಈ ಒಂದು ನಮ್ಮ ಫಲಿತಾಂಶ ಬಂದಿದೆ. ಐತಿಹಾಸಿಕ ಫಲಿತಾಂಶ ಅಂದ್ರೆ ನಡ್ಡಿಲ್ಲ. ಇದಕ್ಕಿಂತ ಮೊದಲ ರಾಜೀವ್ ಗಾಂಧಿ ಅವರಿದ್ದಾಗ 149 ಸೀಟ್ ಬಂದಿದ್ದು, ಈಗ ಅದನ್ನು ಮೀರಿ ಐತಿಹಾಸಿಕ ನಿರ್ಣಯವನ್ನು ಗುಜರಾತ್ ನಮ್ಮ ಬಿಜೆಪಿ ಬೆಂಬಲವಾಗಿ ನಿಂತಿದೆ. ಈ ನಿರ್ಣಯ ಬರುವಂತ ಇಲೆಕ್ಷನ್ ನಮ್ಮ ಕರ್ನಾಟಕದಲ್ಲಿಯೂ ಸಹ ಅದೇ ರೀತಿ 151 ಏನು ಮಿಷನ್ ಇಟ್ಟಿದೆ ಅದು ಸಕ್ಸಸ್ ಆಗ್ತದೆ ಅಂತೇಳಿ ನಾಲ್ಕು ನಿಮ್ಮ ಮುಖಾಂತರ ಹೇಳಕ್ಕೆ ಇಚ್ಛೆ ಪಡ್ತೇವೆ. ಮೋದಿ ಹವಾ ಕಡಿಮೆ ಆಗಿಲ್ಲ ಅಂತ ಹೇಳಿದ್ರೆ ಮೋದಿ ಹವಾ ಅಂತಲ್ಲ, ಒಟ್ಟ ಬಿಜೆಪಿ ಹಾಗೂ ಮೋದಿ ಅವರ ನಮ್ಮ ನರೇಂದ್ರ ಮೋದಿ ಅವರು ವಿಶ್ವ ನಾಯಕ, ಕೇವಲ ಭಾರತದ ನಾಯಕ ಅಂತ ಅಲ್ಲ, ಇಡೀ ವಿಶ್ವದ ನಾಯಕ ಆಗಿ ಅವರು ಹೊರಹೊಮ್ಮಿದ್ದಾರೆ. ಅದನ್ನು ತಿಳ್ಕೊಂಡು ನಮ್ಮ ಗುಜರಾತಿನ ಸಮಸ್ತ ಜನತೆ ನಮ್ಮ ಬಿಜೆಪಿ ಬೆಂಬಲವಾಗಿ 150ಕ್ಕಿಂತಲೂ ಹೆಚ್ಚಿನ ಸೀಟುಗಳನ್ನು ಕೊಟ್ಟಿದ್ದಾರೆ. ಒಂದು ಐತಿಹಾಸಿಕ ವಿಜಯವನ್ನು ನಮಗೆ ಕೊಟ್ಟಿದ್ದಾರೆ ಅಂತೇಳಿ ಇಲ್ಲೇ ಹೇಳಕ್ಕೆ ಇಚ್ಛೆ ಪಡ್ತೇವೆ. ಹಿನ್ನಡೆ ಒಂದು ಭಾಳ ಏನಾಗಿಲ್ಲ, ಆದರೂ ಇನ್ನೂ ಫಲಿತಾಂಶ ಬರಬೇಕಾಗಿದೆ. ಕಾರಣ ನಮ್ಮ ಇದರ ಗುಜರಾತ್ ಇದಾಗಿರೋದ್ರಿಂದ ನಾವು ಬಂದು ವಿಜಯೋತ್ಸವ ಮಾಡ್ತೇವೆ. ಇನ್ನೂ ಸೀಟುಗಳದ್ದು ನಡೀತಾ ಇದೆ, ಬಹುತೇಕ ಅಲ್ಲೂ ಹೇಳಕ್ಕೆ ಬರ್ದಲ್ಲ ಭಾಳ, ಆದರೆ ಒಂದು ಎರಡು ಇದ್ರೂ ಅದು ನಾವು ಪಕ್ಷೇತರ ಸಹ ನಮ್ಮ ಜುಡಿ ಕೂಡ್ತಾರೆ ಅನ್ನೋ ಒಂದು ವಿಶ್ವಾಸ ಅದ. ಹಿಮಾಚಲ ಪ್ರದೇಶ ನಿಮ್ಮದೇ ಗೌರ್ಮೆಂಟ್ ಆಗುತ್ತೆ ಅಂತ ಆಗುವಂಥ ಇನ್ನೂ ಪೂರ್ಣ ಬರಬೇಕು, ಅದನ್ನು ಸನ್ನಿವೇಶ ಸಮೀಕ್ಷೆ ನೋಡಿ ಇದನ್ನು ಮಾಡಕ್ಕೆ ಬರ್ತದೆ.